ಗೊತ್ತಿದ್ದೆ ದೂರದರ್ಶನ ಓಪನ್ ಆಗ್ತಿತ್ತಲ್ಲ ಗುರುದರ್ಶನ್ಗೆ ಇನ್ನೊಂದು ಸ್ವಲ್ಪ ಇದ್ರೆ ದೂರದರ್ಶನ ಓಪನ್ ಆಗ್ತಿತ್ತು ಅಂತ. ಈಗ ಫ್ಯೂಲ್ ಹಾಕ್ಸಕ್ ಬಂದಿದೀವಿ. ಫ್ಯೂಲ್ ಫುಲ್ ಮೈನಸ್ ಆಗ್ಬಿಡಿದೆ ನೋಡಿ, ಅಲ್ಲಿ ನಿಮ್ಗೆ ಡಾಟ್ ಡಾಟ್ ಕಾಣ್ತಾ ಇದೆ ಕಿಲೋಮೀಟರ್. ಫಸ್ಟ್ ಫ್ಯೂಲ್ ಹಾಕ್ಸ್ಕೋಬೇಕು. ಇವುಡ್ ಇಸ್ ಅ ಫಾರ್ಮ್. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ನಮ್ಮ ಆಚೆ ಬಂದಿದ್ದೀವಿ. ಇವತ್ತಿನ ದಿನ ಒಂಥರ ಡೇ ವಿತ್ ಮೈ ಮಾಮನ್ ಕೋಳಿ. ಸೊ ಆಲ್ಮೋಸ್ಟ್ 28 kilometers ನಮ್ಮ ಮನೆಯಿಂದ ದೂರ ಬಂದಿರೋದು. ಸೊ ನಾನು ನನ್ನ ರೂಮ್ಗೆ ಮ್ಯಾಟ್ರಸ್ ಎಲ್ಲ ನೋಡಬೇಕಿತ್ತು, ಅದನ್ನ ನೋಡೋಕೆ ಬಂದಿರೋದು. ಬನ್ನಿ ನೋಡೋಣ. ಹೋ ಫ್ಯಾಮ್, ಸೊ ನಿಮಗೆ ಮ್ಯಾಟ್ರಸ್ ಬಗ್ಗೆ ಹೇಳ್ತೀನಿ. ನೋಡಿ ನೋಡಿ, ಯಾರು 12 inch ಮ್ಯಾಟ್ರಸ್ ಮಾಡ್ಸ್ಕೊತಿದ್ದಾರೆ ಇಲ್ಲಿ ಕೆಳಗಡೆ. ಸರ್, ಇದೇನು ಸರ್ ಇದು ಫೋಮ್ ಇದೇನಂತಾರೆ? ಬಾಂಡೆಡ್. ಅದ್ರ ಮೇಲೆ ಇರೋದು ವೈಟ್ ಕಲರ್, ಬ್ಲ್ಯಾಕ್ ಕಲರ್ ಆರ್ತೋ ಆರ್ತೋ, ಆಮೇಲೆ ಲ್ಯಾಟೆಕ್ಸ್, ಅದ್ರ ಮೇಲೆ ಮತ್ತೆ ಬಾಂಡೆಡ್, ಅದ್ರ ಮೇಲೆ ಬಟ್ಟೆ ಬರುತ್ತೆ, ಅದ್ರ ಮೇಲೆ ಗ್ಲಾಸ್ ಇದೆಯಲ್ಲ ಅದು. ಅದ್ರ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಪೀಸ್ ತರ ಬರುತ್ತೆ, ಫಿನಿಶಿಂಗ್ ಬರುತ್ತೆ. ಈಗ ಇನ್ನೊಂದು ಹಾಕ್ತಾರೆ ಅದ್ರ ಮೇಲೆ, ಅದ್ರ ಮೇಲೆ ಸಿಕ್ಕ ಸಪರೇಟ್ ಪೀಸ್ ಅದು ಮಾಡ್ತಾರೆ. ಓಕೆ ಓಕೆ, ಇದ್ರ ಮೇಲೆ ಬಂದ್ಬಿಡುತ್ತಾ ಬಟ್ಟೆ? ಹೌದು, ಬ್ಯಾಗು ಸೈಡ್ ಅಲ್ಲೆಲ್ಲ ಬರುತ್ತೆ. ಓಕೆ ಓಕೆ, ಹಿಂಗಿರುತ್ತೆ ಕತೆ. ನಾವು ಇವಾಗ ನೋಡ್ತಿರೋದು ಇದು ಸ್ಪ್ರಿಂಗ್ ಅಂತೆ, ಬ್ಯಾಕ್ ಪೇನ್ ಎಲ್ಲ ಬರುತ್ತೆ ಇದು ಯೂಸ್ ಮಾಡಿದ್ರೆ ಅಂತ ಹೇಳ್ತಾರೆ. ನನಗೆ ಬ್ಯಾಕ್ ಪೇನ್ ಕತ್ತೆನೇ ಬೇಡ, ಬಿಕಾಸ್ ನಂಗೆ ಸುಮ್ಮನೆ ಬ್ಯಾಕ್ ಪೇನ್ ಇಶ್ಯೂ ಆಗಬೇಕು. ಇದು ಚೆನ್ನಾಗಿರುತ್ತೆ, ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಒಂಚೂರು ನೋಡೋಣ. ಇದು ಸ್ಪ್ರಿಂಗಾ? ಯಾವ ಟೈಪು? ಈಗ ಮ್ಯಾಟ್ರಸ್ಸಲ್ಲಿ ಬೆಸ್ಟು ಅಂದರೆ ಏನು ಸಜೆಸ್ಟ್ ಮಾಡ್ಬೋದು ನಾನು ಜನರಿಗೆ? ಈಗ ಯಂಗ್ ಹುಡುಗರಿಗೆಲ್ಲ ಯಾವ ಥರ ತೊಗೋಬೋದು? ಹುಡುಗರಿಗೆಲ್ಲ ನೀವು ಈ ಥರ ಟ್ರೀ ಟೈಪ್ ತೊಗೊಳ್ಳಿ, ನೀವು ತುಂಬ ಚೆನ್ನಾಗಿರ್ತದೆ. ಓಕೆ, ಇದಕ್ಕೇನು ಹೇಳ್ತಾರೆ? ಸ್ಪ್ರಿಂಗ್, ಅದು ಹುಡುಗರಿಗೆಲ್ಲ ಸ್ವಲ್ಪ ಸ್ಪ್ರಿಂಗ್ ಸ್ಪ್ರಿಂಗ್ ಯೂಸ್ ಮಾಡ್ಬೋದು. ಇದಕ್ಕೇನು ಹೇಳ್ತಾರೆ? ಇದೆಲ್ಲ ಇದು ಈಗ ವಯಸ್ಸಾದವರೆಲ್ಲ ಆರ್ತೋ ಯೂಸ್ ಮಾಡಬೇಕಲ್ವಾ? ಆರ್ತೋ ಯೂಸ್ ಮಾಡಬೇಕು. ಇದರಲ್ಲಿ ಆರ್ತೋ ಯಾವುದು? ಇದು ಮಾಡ್ಬೋದು ಸರ್, ಇದು ತುಂಬ ಸ್ವಲ್ಪ ಸ್ಮೂತ್ ಬರುತ್ತೆ, ಇದಕ್ಕಿಂತ ಸ್ವಲ್ಪ ಒಂಚೂರು ಆಡ್ ಬರುತ್ತೆ. ಇದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಫುಲ್ ಬ್ಯಾಕ್ ನೋಡಿ, ನೀವು ತೊಗೊಂಡಾಗ ನಿಮಗೆ ಒಂದು ವಿಷನ್ ಇರಬೇಕು. ಹಿಂಗಿರುತ್ತೆ ಲೇಯರ್, ಅದ್ರ ಮೇಲೆ ಒಂದು ಬಟ್ಟೆ ಇರುತ್ತೆ, ಈ ತರ ಬಟ್ಟೆ ಹಾಕಿ ಸ್ಟಿಚ್ ಮಾಡಿ ಯೂಸ್ ಮಾಡಿರ್ತೀವಿ. ಆಮೇಲೆ ನೀವು ರೀಲ್ಸ್ ಎಲ್ಲ ನೋಡಿರ್ತೀರಲ್ಲ, ಇದ್ರ ಮೇಲೆ ಮೊಟ್ಟೆ ಇಟ್ಬಿಟ್ಟು ಇಲ್ಲಿ ಎಗರ್ತಿರ್ತಾರೆ, ಆ ಮೊಟ್ಟೆ ಹಂಗೆ ಇರುತ್ತೆ. ಮತ್ತೆ ಮೊಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಮಲ್ಕೊಂಡ್ರೆ ಮೊಟ್ಟೆಗೆ ಏನಾಗಲ್ಲ. ಸೊ ಆ ಮೆಟೀರಿಯಲ್ ಇದು. ನೀವು ಸ್ಟಿಚಸ್ ಹಾಕ್ತಾರೆ ನೋಡಿ. ಸ್ಪ್ರಿಂಗ್ ಅವಾಯ್ಡ್ ಮಾಡ್ಬೇಕಾ ಇಲ್ಲ ತಗೊಂಡ್ರೆ ಒಳ್ಳೆ? ಏನಿದೆ ಸ್ಪ್ರಿಂಗ್ ಡಿಫರೆನ್ಸ್? ಓಕೆ, ಬ್ಯಾಕ್ ಪೇನ್ ಯೂಸ್ ಮಾಡಂಗಿಲ್ಲ, ಯಂಗ್ ಆಗಿರೋರೆಲ್ಲ ಯೂಸ್ ಮಾಡ್ಬೋದು ಸ್ಪ್ರಿಂಗ್. ಕಾಲು ನೋವೆಲ್ಲ ಮಂಡಿ ನೋವೆಲ್ಲ ಬರುತ್ತೆ ಅಲ್ಲ, ಇನ್ನೂ ಜಾಸ್ತಿ ಬರುತ್ತೆ. ಸೊ ಸ್ಪ್ರಿಂಗ್ ಆದಷ್ಟು ಅವಾಯ್ಡ್ ಮಾಡಿ. ಬಟ್ ನೋಡಿ ಹಿಂಗಿರುತ್ತೆ ಸ್ಪ್ರಿಂಗ್ ಏನೋ ಬಿಫೋರ್ ಯು ಸಿ ದ ಔಟ್ಪುಟ್. ಇದು ಸ್ಪ್ರಿಂಗ್ ಬೆಡ್ಡೆ, ಇಲ್ಲಿ ಕೆಳಗಿದೆ ಸ್ಪ್ರಿಂಗ್ ಅನ್ಸುತ್ತಲ್ಲ, ಇಲ್ಲಿದೆ ನೋಡಿ ಸ್ಪ್ರಿಂಗ್, ಅದ್ರ ಮೇಲೆ ಒಂದು ಲೇಯರ್, ಅದ್ರ ಮೇಲೆ ಇನ್ನೊಂದು ಲೇಯರ್. ಸೊ ನಂದು ಇದನ್ನು ಸಜೆಸ್ಟ್ ಮಾಡ್ತಿದ್ದಾರೆ, ನನಗೆ ಬ್ಯಾಕ್ ಪೇನು ಮತ್ತು ಇಶ್ಯೂ ಇರೋದ್ರಿಂದ ನೋಡೋಣ. ಸೊ ಒನ್ ಆಫ್ ದಿ ಬೆಸ್ಟ್ ಇರಬೇಕು. ಹೌದು, ತುಂಬ ಇಂಪಾರ್ಟೆಂಟು, ಅದಕ್ಕೋಸ್ಕರ ಈ ಥರ ಮ್ಯಾಟ್ರಸ್ ಆಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಓಕೆ, ಸೊ ನಾನು ಸಖತ್ ಇಗ್ನೋರ್ ಮಾಡ್ತಿದ್ದೆ, ನಮ್ಮಲ್ಲಿ ಇರೋದೊಂದು ಮ್ಯಾಟ್ರಸ್ ಇದೆ, ಸಖತ್ ಗಟ್ಟಿ ಇದೆ ಅದು. ನಾನು ಆಲ್ಮೋಸ್ಟ್ ಒಂದು 6-4 years ಮೇ ಬಿ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ರೀಸೆಂಟಾಗಿ ರಿಯಲೈಸ್ ಆಯಿತು ದಟ್ ಇಟ್ಸ್ ರಿಯಲಿ ಇಂಪಾರ್ಟೆಂಟ್ ಒಂದು ಒಳ್ಳೆ ಮ್ಯಾಟ್ರಸ್ಸು, ಬಿಕಾಸ್ ಗುಡ್ ಸ್ಲೀಪ್ ಬರೋದೇ ಇದರಿಂದ. ಡಿಸ್ಟರ್ಬ್ ಸ್ಲೀಪ್ ಎಲ್ಲ ಇರಲ್ಲ, ಮಲ್ಕೊಂಡಿದ ತಕ್ಷಣ ನಿದ್ದೆ ಬಂದ್ಬಿಡ್ಬೇಕು, ಆ ಥರ ಇರಬೇಕು ಮ್ಯಾಟ್ರಸ್, ಇಲ್ಲ ಅಂದರೆ ಏನು ಯೂಸ್. ಗೈಸ್, ಸೊ ಕೇಳಿಕೊಂಡು ಹೊರಟಿದ್ದೀವಿ, ಬಿಕಾಸ್ ನನಗೆ ಇದು ಕಂಪ್ಲೀಟ್ ಪ್ಯಾಟ್ರನ್ ಏನು ಅಂತ ಗೊತ್ತಾಗಬೇಕಿತ್ತು. ಬಿಕಾಸ್ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಲಾಸ್ಟ್ ಟೈಮ್ ನಮ್ಮ ಅಪ್ಪಂಗೂ ತೊಗೊಂಡಿದ್ದಲ್ಲ ಮ್ಯಾಟ್ರಸ್ಸು, ನನಗೆ ಅದೇನು ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಬೈ ಮಾಡೋದು, ವಾಟ್ ಈಸ್ ದ ಸ್ಟೋರಿ ಬಿಹೈಂಡ್ ಮ್ಯಾಟ್ರಸ್ ಅನ್ನೋದು ನಾನು ತಿಳ್ಕೊಬೇಕಿತ್ತು. ಅದಕ್ಕೆ ಇಲ್ಲೇ ಬಂದು ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾನು ಡಿಸೈಡ್ ಮಾಡ್ಬೋದು ಏನು ಮಾಡೋದು, ತೊಗೊಳೋದಾ ಬೇಡವಾ, ಯಾವ ಥರದ್ದು ತೊಗೋಬೇಕು, ಏನು ತೊಗೋಬೇಕು ಅನ್ನೋದೆಲ್ಲ ನನಗೆ ಗೊತ್ತಾಗುತ್ತೆ, ಆ್ಯಂಡ್ ನೀವು ತಿಳ್ಕೊಂಡ್ರಿ ಅನ್ಕೋತೀನಿ. ಸೊ ಈಗ ಮನೆ ಹತ್ರ ಹೋಗ್ತಾ ಇದ್ದೀವಿ ವಾಪಸ್. ಇಲ್ಲಿಂದ 28 kilometers ನಮ್ಮ ಅಕ್ಕ ಮನೆ, ಆಲ್ಮೋಸ್ಟ್ ಎಲ್ಚೇನಹಳ್ಳಿ ಅಲ್ಲಿ ಇದ್ದೀನಿ ನಾನು. ಸೊ ಎಷ್ಟು ಡಿಫ್ರೆನ್ಸ್ ಅಂದರೆ ನಮ್ಮ ಅಕ್ಕ ಮನೆಗೆ ಇಲ್ಲಿಂದ ಒಂದು 3 minutes ಅಂದ್ಕೊಳ್ಳಿ, ನಮ್ಮ ಅಕ್ಕ ಊರಲ್ಲಿಲ್ಲ, ಇಲ್ಲಾಂದರೆ ಮನೆಗೆ ಹೋಗ್ಬೋದಿತ್ತು. ಬಟ್ ಯಾ, ಈಗ ನಾವು ನಮ್ಮ ಮನೆಗೆ ವಾಪಸ್ ಹೋಗೋಣ. ಈಗ ಇಷ್ಟೊತ್ತಿಗೆ ಫುಲ್ ಟ್ರಾಫಿಕ್ ಇರುತ್ತೆ, ಅದು ಹೆಂಗೆ ಹೋಗೋದು ನೋಡೋಣ ಬನ್ನಿ. ಫಾರ್ಮ್, ಸೊ ಫೈನಲಿ ನಮ್ಮ ಏರಿಯಾವರೆಗೂ ರೀಚ್ ಆಗಿದ್ದೀವಿ. ಸೊ ಅಕ್ಕ ಟ್ರಾಫಿಕ್ ಇತ್ತು, ಇವತ್ತು ಬೇರೆ ಲೆಗ್ ವರ್ಕ್ ಔಟ್ ಮಾಡ್ತಿದ್ರು ನನಗೆ, ನೆಕ್ಸ್ಟ್ ಲೆವೆಲ್ ಪೇನು. ಈಗ ನಾನು ಒಂದು ನಿಮಿಷ, ಪ್ರಶಾಂತ್ ಅಣ್ಣ ಕಾರ್ ಕೊಡಬೇಕಿತ್ತಲ್ಲ, ನಾವು ನಮ್ಮ ಹೋಗಿ ಪ್ರಶಾಂತ್ ಅಣ್ಣ ಕಾರ್ ಕೊಟ್ಬಿಟ್ಟು ವಾಪಸ್ಸು ಕ್ಯಾಬ್ ಇಲ್ಲ ಆಟೋ ಮಾಡ್ಕೊಂಬರ್ಬೇಕು. ಲೆಟ್ಸ್ ಗೋ ಗೈಸ್. ಸೊ ಆಗಿಂದ ಟ್ರಾವೆಲ್ ಮಾಡಿ ಮಾಡಿ ನಮ್ಮ ಅಮ್ಮಗೂ ಸಾಕಾಗೋಯ್ತು ಕೂತ್ಕೊಂಡು, ನನಗೂ ಸಾಕಾಗೋಯ್ತು. ಈಗ ನಮ್ಮ ಜ್ಯೂಸ್ ಕುಡಿಬೇಕು ಅಂದರು, ಇಲ್ಲೇ ಪಾನಿಪುರಿ ಅಂಗಡಿ ಇದೆ, ಅದರ ಪಕ್ಕ ಜ್ಯೂಸ್ ಅಂಗಡಿ ಇದೆ. ಸೊ ನಮ್ಮ ಏನು ತಿಂತಾರೆ ತಿನ್ನಲಿ, ಲೆಟ್ಸ್ ಗೋ. ಸೊ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಹಾಯ್ ಹೇಳ್ ಬ್ರೋ, ಮಸಾಲೆ ಪುರಿ ಯಾಕೆ ಕೊಡ್ತಿದ್ದಾರೆ?
ನಮ್ಮಲ್ಲಿ ಮಸಾಲೆ ಆಯ್ತು, ಎರಡು ಮಸಾಲೆ ಪಾರ್ಸಲ್ಲು, ಒಂದು ಸಮೋಸ ಮಸಾಲೆ ಇಲ್ಲೇ. ಸಮೋಸ ಮಸಾಲ ನಮ್ಮದು ಪಾನಿಪುರಿ, ಇದು ಮಸಾಲ ಪುರಿ. ಬಂಗಾರಪೇಟು ಮಸಾಲ ಪುರಿ ಟೇಸ್ಟ್ ಆಗಿರುತ್ತೆ, ಪಾನಿಪುರಿ ತಿಂದು ತಿಂದು ಹಿಂಗೆ ಆಗಿರೋದು ನಮ್ಮ. ಚೆನ್ನಾಗಿದ್ದೀನಿ. ಜೊತೆಗೆ ಒಂದು ಮಸ್ಕ್ ಮಲನ್ ಜ್ಯೂಸ್ ತೊಗೊಂಡಿದ್ದೀನಿ, ನಮ್ಮ ಅಮ್ಮಗೆ ವಾಟರ್ ಮಲನ್ ಜ್ಯೂಸ್ ಹಿಡಿದೀನಿ. ಬಾಯ್ ಬಾಯ್ ಅಣ್ಣ, ಬಾಯ್ ಬಾಯ್. ಸೊ ಫೈನಲಿ ಆಟೋ ಬಂದ್ಬಿಟ್ಟು ವಾಪಸ್ ನಮ್ಮ ಮನೆಗೆ ಹೋಗೋದು. ಫೈನಲಿ ರೀಚ್ ಆಗಿದ್ದೀವಿ ನಮ್ಮ ಮನೆಗೆ ವಾಪಸ್. ಯಾರೋ ಮನೆ ಖಾಲಿ ಮನೆ ಖಾಲಿ ಮಾಡ್ತಾರಣ್ಣ? ಇಲ್ಲ ಖಾಲಿ ಮಾಡ್ತಲ್ಲ, ಬರ್ತಲ್ಲ, ಬರ್ತಾ ಹೊಸೊಬ್ರು ಬರ್ತಾ ಇರೋದು. ನಾವು ಬಂದು ಈ ಬಿಲ್ಡಿಂಗ್ ಎಷ್ಟು ವರ್ಷ ಆಯ್ತು? ಎರಡು ವರ್ಷ ಆಯ್ತು ನಾವು ಬಂದು, ಎರಡು ವರ್ಷ ಆಗಿದೆ ವಯಸ್ಸು ನಾವು ಈ ಮನೆಗೆ ಬಂದು. ಯಪ್ಪ ಕ್ರೇಜಿ, ಗೊತ್ತೇ ಆಗಿಲ್ಲ ಎರಡು ವರ್ಷ ಕಳೆದೋಯ್ತು. ನೈಸ್ ನೈಸ್. ನಾನು ಇಲ್ಲಿ 22 ಇದ್ದಾಗ ಬಂದಿದ್ದು ಅನ್ಸುತ್ತೆ, 23 24, ಇನ್ನು ಸ್ವಲ್ಪ ದಿನ 25 ಅಂದರೆ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಈ ಮಂತ್ ನಮ್ಮದು ಬರ್ಡೇ ಅಂತ. ಏಪ್ರಿಲ್ 27 ಅನ್ನ ಬರ್ಡೇ ಗೈಸ್, ಏಪ್ರಿಲ್ 27 ಅನ್ನ ಬರ್ಡೇ ಗೈಸ್. ಗೂಗಲ್ ಪೇ ನಂಬರ್ ಹಾಕ್ತೀನಿ. ಎಲ್ಲ ಎಷ್ಟು ಬೇಕಷ್ಟು ಗಿಫ್ಟ್ಗಳಿಗೆ. ನೀವೇನು ಗಿಫ್ಟ್ ತೊಗೊಂಡು ಡೆಲಿವರಿ ಗಿಲ್ವರಿ ಮಾಡೋದು, ಇದನ್ನು ಕೊರಿಯರ್ ಮಾಡೋ ತಲೆನೋವೇ ಬೇಡ ನಿಮಗೆ. ಗೂಗಲ್ ಪೇ ನಂಬರ್ ಹಾಕ್ತೀನಿ, ಕಾಸು ಕಳಿಸಿ ನಾನೇ ಗಿಫ್ಟ್ ತೊಗೋತೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನಮ್ಮ ಅಮ್ಮದ ಗೂಗಲ್ ಪೇ ನಂಬರ್ ಹಾಕ್ತೀನಿ, ಅವ್ರಿಗೆ ನೀವು ಕಾಸು ಕಳಿಸಿ, ಅವ್ರು ನನಗೆ ಗಿಫ್ಟ್ ಕೊಡಿಸ್ಕೊಡ್ತಾರೆ ಅದೇ ದುಡ್ಡಲ್ಲಿ. ಏನಂತ ನನ್ನ ಬರ್ಡೇಗೆ ಗಿಫ್ಟ್ ಕೊಡ್ತೀನಿ. ನಮ್ಮ ಅಮ್ಮ ಗಿಫ್ಟ್ ಕೊಡಿಸ್ತಾರಂತೆ ಗೈಸ್ ಬರ್ಡೇಗೆ. ಗೈಸ್ ಇಲ್ಲಿ ನೋಡಿ ರಾಣಿ ಏನು ಮಾಡಿಟ್ಟವಳು ನಾವು ಬಂದಿದ್ದ ತಕ್ಷಣ. ನೋಡಿ ನೋಡಿ ಎಲ್ಲ ಕಚ್ಚಿ ಕಚ್ಚಿ ಹಾಕೋಳೆ ಪರ್ಸ್ನ ನಮ್ಮ ಅಮ್ಮದ. ಯಾವುದು ನೋಡಿ, ನನ್ನ ಗನ್ ಬೀಳಿಸಿ ಹೊಡೆದಾಕಿದ್ದಾಳೆ, ಸ್ಪ್ರಿಂಗ್ ಎಲ್ಲ ಆಚೆ ಬಂದಿದ್ದೆ ಗಂದು ನೋಡಿ. ಇವಳನ್ನ ಆಚೆ ಹಾಕ್ಬೇಕಾ ಬೇಡವಾ? ಏಯ್ ರಾಣಿ, ನಿಮ್ಗೆ ಯಾರು ಹೇಳಿದ್ರು ಇದೆಲ್ಲ ಮಾಡೋಕ್ಕೆ? ಯಾರು ಹೇಳಿದ್ದು? ಹಾಂ ಹೋ ಫಾಮ್ಸ್. ಫೈನಲಿ ಮನೆಗೆ ಬಂದೆ. ಮನೆಗೆ ಬಂದ ಮೇಲೆ ನಾನು ನಿಮ್ಗೆ ಇವತ್ತು ತೋರಿಸ್ತಿರೋದು ಒಂದು ವಿಚಿತ್ರವಾಗಿರೋ ಪ್ರಾಣಿ. ಮೂರು ದಿನ ಸ್ನಾನ ಮಾಡಿ ಅದೇ ಬಟ್ಟೆ ಹಾಕಿ ನೋಡಿ. ಏನೋ ಲೇ ಸಂಜೆ, ಗೈಸ್ ನಾನು ಇವಾಗ ಇದನ್ನ ದಿನ ಯೂಸ್ ಮಾಡ್ತೀನಿ. ಏನೋ ಮಾಷ ಹಿಂಗ್ ಹಾಕಿದೆ ಕರೆಕ್ಟ್ ಆಗಿದೆ ಕಣ. ಈ ಒಂದ್ ಬೆಳ್ಳ ಏನ್ ಮಾಡ್ತೀಯ ಇವಾಗ? ತೆಗಿಯಪ್ಪ ತೆಗಿಯಪ್ಪ, ಅದಾಗತ್ತೆ. ಇದು ಕಟ್ ಮಾಡ್ಬಿಟ್ಟಲ್ಲ, ಈಗ ಇನ್ನೊಂದು ತರಿಸ್ಬೇಕು ಹೊಸದ್ ಮತ್ತೆ. ನೋಡಿ ಲವರ್ ಬಾಯ್, ಲವರ್ ಬಾಯ್ ಯಾರು ಶಾ? ಅದು ಯಾವ್ದೋ ಮೂವಿ ಅದು ರಾಜಾವಲಿ ಲವರ್ ಬಾಯ್ ತಂಗ ನೋಡ ಲವರ್ ಬಾಯ್ ತಂಗಿಲ್ಲ. ಏನೋ ಲಕ್ಕಿ ಬಾಯ್, ಲಕ್ಕಿ ಬಾಯ್ ಲಕ್ಕಿ ಬಾಯ್, ಲಕ್ಕಿ ಬಾಯ್. ಹಲೋ ಫ್ಯಾಮ್ಸ್, ಈಗ ನಮ್ಮ ಬಾಯ್ಸೆಲ್ಲ ಆಚೆ ಹೋಗೋಣ ಆಚೆ ಹೋಗೋಣ ಬಾ ಅಂತಿದ್ರು. ಒಂದು ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಬರ್ತೀನಿ, ನೀವು ಬನ್ನಿ ಅಂತ ಹೇಳಿದ್ದೀನಿ. ಗಾಬರಿ ಆಗ್ಬಿಟ್ಟೆ, ರಾಣಿ ಕಾಣಿಸ್ತಲ್ಲ ಅಂತ. ಇಲ್ಲೇ ಸೋಫಾ ಮೇಲೆ ಕೂತವಳೆ, ಕಾಣಿಸೋದಿಲ್ಲ ಅವಳು, ಫ್ಲಾಶ್ ಆನ್ ಮಾಡಿಲ್ಲ ಅಂದರು. ಓ ಫಾಮ್, ಸೊ ಫೈನಲಿ ಟೈಮ್ ಒಂದು 4 ಗಂಟೆ, ನಿದ್ದೆನೆ ಮಾಡಿಲ್ಲ. 3:30 ಟೈಮು, 3:20. ಸೊ ಸಂಜೆ ಸಾಯಿಲೆಲ್ಲ ಫೋನ್ ಮಾಡ್ತಾನೆ ಇದ್ದರು, ಇಲ್ಲ ಊಟಕ್ಕೆಲ್ಲರೂ ಹೋಗೋಣ, ಏನಾದ್ರು ತಿನ್ನೋಣ ತಿನ್ನೋಣ, ನನಗೆ ಹೊಸವಾಗ್ತಿದೆ. ಆ್ಯಂಡ್ ಲೆಟ್ಸ್ ಗೋ, ಅವ್ರು ಬರಲಿ, ಬಂದಮೇಲೆ ಇಲ್ಲಿಂದ ಹೊರಡೋಣ. ನಾನು ಇಲ್ಲೇ ರೋಡಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ, ಬರ್ತಾಯಿದ್ದೀನಿ ಅಂದರು, ಯಾವಾಗ ಬರ್ತಾರೆ ಗೊತ್ತಿಲ್ಲ. ಗೈಸ್, ನಮ್ಮ ಬಾಯ್ಸ್ ಬಂದಿದ್ದಾರೆ, ಅವ್ರ ಜೊತೆಗೆ ಹೋಗ್ತಾ ಇದ್ದೀವಿ ಊಟ ಹುಡುಕೊಂಡು. ಗೈಸ್, ಗಾಡೀಲಿ ಫ್ಯೂಲ್ ಇಲ್ಲ ಅಂತೆ, ಫ್ಯೂಲ್ ಹಾಕ್ಸ್ಕೊಳಕ್ ಬಂದಿದ್ದೀವಿ. ಗೈಸ್, ಫೈನಲಿ ರೀಚ್ ಆಗಿದ್ದೀವಿ. ಈಗ ಇಲ್ಲಿ ಮಟನ್ ಬಿರಿಯಾನಿ ಎಲ್ಲ ಇದೆಯಂತೆ, ಕೂತ್ಕೊಳ್ಳು ಕೂತ್ಕೋ, ಕೊಡ್ತಾರೆ ಕೂತ್ಕೋ ಕೂತ್ಕೋ. ಸಾಯಿಲ್ ಒಂದ್ಸರಿ ಬೆತ್ತಲೆ ತೋರಿಸಿದ್ದೆ ನಾನು, ಆ ವ್ಲಾಗ್ ಹುಡುಕ್ಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ. ಗೈಸ್, ಯಾರು ಕಳಿಸ್ತಪ್ಪ ನನ್ನ ಕಡೆಯಿಂದ ರಿವಾರ್ಡ್? ಗೈಸ್, ಅವನು ಬಿರಿಯಾನಿ ತಿನ್ನಲ್ವಂತೆ, ಇಲ್ಲಿ ಬಿರಿಯಾನಿ ಮಾತ್ರ ಇರೋದು. ಇನ್ನೊಂದು ಸ್ವಲ್ಪ ತಿಂದಿದ್ರೆ ದೂರದರ್ಶನ ಓಪನ್ ಆಗ್ತಿತ್ತಲ್ಲ, ಗುರುದರ್ಶನ್ಗೆ ಇನ್ನೊಂದು ಸ್ವಲ್ಪ ಇದ್ರೆ ದೂರದರ್ಶನ ಓಪನ್ ಆಗ್ತಿತ್ತು ಅಂತ. ನಮ್ಮಪ್ಪ ಅಮ್ಮ ಬಿಟ್ರಾಯ್ತು, ನಮ್ಮಪ್ಪ ಅಮ್ಮ ಕಣ.
ಗೈಸು ಸಾಯಿದನು ತಿಂದಿಲ್ವಲ್ಲ ಅದಕ್ಕೆ ಅವನಿಗೆ ಇಲ್ಲಿ ಗುರು ದರ್ಶನ ಹತ್ರ ಬಂದಿದ್ದೀವಿ. ಅವನಿಗೆ ಇಡ್ಲಿ ಮತ್ತೆ ಇಲ್ಲಿ ಇಡ್ಲಿ ಚಟ್ನಿ ಕೇಸರಿ ಬಾತ್ ಎಲ್ಲ ಸಿಗುತ್ತೆ. ದೂರದರ್ಶನ ದೂರದರ್ಶನ ನೋಡಿ ಇವಾಗ ತಿಂತವನ ಅಣ್ಣ ಇಡ್ಲಿ ವಡೆ. ಏನದು ಹಿಂಗ ಕೊಟ್ಟವ್ರೆ ಕೇಸರಿ ಬಾತ್ ತಿಂತ ಇದೀವಿ. ಪ್ರಿಯಾ ಕೊಟ್ರೆ ನಿಂಗಿಳಿಸ್ಬೋದು. ಪ್ರಿಯಾ ಕೊಟ್ರೆ ಇದು ಸ್ಟಾರ್ಟರ್ಸ್, ಇದು ಸ್ಟಾರ್ಟರ್ಸ್ ಮೇನ್ ಕೊರ್ಸ್ ಇನ್ನು ಶುರುವಾಗಿಲ್ಲ. ಬೆಸ್ಟ್ ನೋಡಿ ಬೆಳ್ಳ ಬೆಳಗ್ಗೆ ನಮ್ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಓ ಫ್ಯಾಮ್, ಸೊ ಮನೆಗೆ ವಾಪಸ್ ಬಂದಿದ್ದೀವಿ. ಆ್ಯಂಡ್ ನಮ್ಮ ನಿತೀಶ್ನ ಸಂಜೆ ಸಾಯಿಲು ಚಿಕ್ಕಬಾಣವಾರದಿಂದ ಎತ್ತಾಕೊಂಬಂದವ್ರೆ. ಪಾಪ ಎಲ್ಲೋ ಕಸಿನ್ಸ್ ಜೊತೆ ಇದ್ದಂತೆ. ಮಲ್ಕೊಳ್ಳಪ್ಪ ಎಲ್ಲ ಲೇಟ್ ಆಗಿದೆ. ಟೈಮ್ ಬಂದು 4:30. ಎಷ್ಟು ಟೈಮ್ ಮಚ್ಚ? 5 ಗಂಟೆನಾ? 5:30. ಸೊ ಈಗ ಮಲ್ಕೊಳ್ಳೋಣ, ನಿದ್ದೆ ಬರ್ತಿದೆ.